ಕರ್ನಾಟಕದಲ್ಲಿ ಇನ್ನೂ ಮೂರು ದಿನ ಮಹಾ ಮಳೆ ಸುರಿಯಲಿದೆ. ಬೆಂಗಳೂರಲ್ಲಿ ಬೆಳಗ್ಗೆಯಿಂದನೇ ನಿರಂತರವಾಗಿ ಮಳೆ ಬರ್ತಾ ಇದ್ದು ಕರಾವಳಿ, ಮಲೆನಾಡು, ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ರಣ ಮಳೆ ಬರಲಿದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ ಇನ್ನು ಮೂರು ದಿನ ಮಹಾ ಮಳೆ ಸುರಿಯಲಿದ್ದು ಒಂದು ವಾರಗಳ ಕಾಲ ಈ ಮಳೆ ಕಂಟಿನ್ಯೂ ಆಗಲಿದೆ ಅನ್ನುವಂತಹ ಒಂದು ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇದೇ 8-3 ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಮಳೆಯ ಸಂಕಷ್ಟವನ್ನು ಎದುರಿಸುವುದಕ್ಕೆ ಬಿಬಿಎಂಪಿ ಸಜ್ಜಾಗಿದೆಯಾ? ಹೊಸ ಮೇಯರ್ಗೆ ಮಳೆ ಸಂಕಷ್ಟವನ್ನ ತಂದೊಡ್ಡುತ್ತ ಈಗಾಗಲೇ ಕೇರಳ, ತಮಿಳುನಾಡಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಮೂರು ದಿನಗಳ ಕಾಲ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು ಆ ನಂತರದ ದಿನಗಳಲ್ಲಿ ಒಂದು ವಾರಗಳ ಕಾಲ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಇರಬೇಕಾಗತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಹವಾಮಾನ ಇಲಾಖೆ ಕೊಟ್ಟು ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ನಾವು ಗಮನಿಸುವುದಾದ್ರೆ ಬೆಳಗ್ಗೆಯಿಂದಲೇ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಬೆಂಗಳೂರಲ್ಲಿ ಈಗಾಗಲೇ ಮಳೆ ಆರಂಭ ಆಗಿದೆ. ಹವಾಮಾನ ಇಲಾಖೆ ಒಂದ್ ಕಡೆ ಸೂಚನೆಯನ್ನು ಕೊಡ್ತಾ ಇದೆ, ಇನ್ನೊಂದು ಕಡೆ ಬೆಂಗಳೂರಲ್ಲಿ ಮಳೆ ನಿರಂತರವಾಗಿ ಬೆಳಗಿನಿಂದ ಸುರಿತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಯಾವ ರೀತಿಯಾಗಿ ಸನ್ನದ್ಧಗೊಂಡಿದೆ, ಯಾವ ರೀತಿಯಾಗಿ ಈ ಮಳೆಯನ್ನ ಎದುರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಯಾವ ರೀತಿಯಾಗಿ ಯಾವುದೇ ಅಪಾಯ ಆಗದ ನಿಟ್ಟಿನಲ್ಲಿ ಈ ಒಂದು ಮಳೆಯನ್ನ ಎದುರಿಸುತ್ತಾ ಬಿಬಿಎಂಪಿ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಹೊಸ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು ಈಗಾಗಲೇ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೊಸ ಮೇಯರ್ಗೆ ಈ ಸಮಸ್ಯೆಯ ಒಂದು ಸಂಕಷ್ಟವನ್ನ ತಂದೊಡ್ಡುತ್ತ ಯಾವ ರೀತಿಯಾಗಿ ಈ ಸಮಸ್ಯೆಗೆ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಅಥವಾ ಈಗಾಗಲೇ ಈ ಒಂದು ಮಳೆಯ ಸಮಸ್ಯೆಯನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸನ್ನದ್ಧಗೊಂಡಿದ್ದಾರೆ, ಯಾವ ರೀತಿಯಾಗಿ ಇದನ್ನು ಎದುರಿಸುವಂತಹ ಪ್ರಯತ್ನಗಳು ನಡೀತಾ ಇದೆ, ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬಿಬಿಎಂಪಿ ತೆಗೆದುಕೊಂಡಿದೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಕೋಲಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ, ಕೋಲಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಮಳೆ ಈಗಾಗಲೇ ಬರ್ತಾ ಇರುವಂತದ್ದು. ಮೂರು ದಿನಗಳ ಕಾಲ ಇನ್ನಷ್ಟು ಮಳೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಒಂದ್ ಕಡೆ ಕರಾವಳಿ, ಮಲೆನಾಡು, ಹಾಗೇನೆ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ರಣಮಳೆ ಬರ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹವಾಮಾನ ಇಲಾಖೆ ನಿರ್ದೇಶಕರು ನ್ಯೂಸ್ 18 ಜೊತೆ ಮಾತನಾಡುವಾಗಲೂ ಹೇಳಿದ್ರು. ಹಾಗೆಯೇ ಕರಾವಳಿ ಭಾಗದಲ್ಲಿರುವಂತಹ ಮೀನುಗಾರರಿಗೆ ನಾವು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಹಾಗೆಯೇ ಈಗಾಗಲೇ ಮೀನುಗಾರರನ್ನ ವಾಪಸ್ ಬರುವಂತಹ ಕರೆಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ನಾವು ಕೊಡುವ ಸೂಚನೆಯವರೆಗೂ ಯಾರು ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲದರ ಹೊರತಾಗಿಯೂ ಬೆಂಗಳೂರಿನ ನಾವು ದೃಶ್ಯಗಳನ್ನ ಗಮನಿಸುವುದಾದ್ರೆ ನಿರಂತರವಾಗಿ ಬೆಳಗಿನಿಂದಲೂ ಮಳೆ ಸುರಿತಾ ಇದೆ. ಸಾಕಷ್ಟು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಕೂಡ ಈ ಮಳೆಯಿಂದ ಇದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಾಲಿನಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಲಿನಿ, ಬೆಳಗಿನಿಂದಲೂ ಕೂಡ ಬೆಂಗಳೂರಲ್ಲಿ ನಿರಂತರವಾಗಿ ಈಗ ಮಳೆ ಬರ್ತಾ ಇದೆ, ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ ಇನ್ನು ಮೂರರಿಂದ ಒಂದು ವಾರಗಳ ಕಾಲ ಇದೇ ರೀತಿ ಮಳೆ ಇರುತ್ತೆ ಅಂತ. ಬಿಬಿಎಂಪಿ ಸನ್ನದ್ಧ ಆಗಿದೆಯಾ ಇದನ್ನ ಎದುರಿಸೋದಕ್ಕೆ? ಯಾವ ರೀತಿಯ ಸಮಸ್ಯೆಗಳು ಇವತ್ತಿನ ದಿನ ಆಗ್ತಾ ಇದೆ? ನವಿತಾ ಜೈನ್, ಏನು ಬೆಂಗಳೂರಿನಲ್ಲಿ, ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗಿನಿಂದಲೂ ಕೂಡ ಧಾರಾಕಾರ ಮಳೆ ಬರ್ತಾ ಇದೆ. ಸೊ ಇನ್ನು ಮೂರು ದಿನಗಳ ಕಾಲ ಮಳೆ ಇದೇ ರೀತಿ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಅದರಲ್ಲೂ 8 ತಾರೀಕಿನಿಂದ ಸತತವಾಗಿ ಮೂರು ದಿನಗಳ ಕಾಲ ರಾಜ್ಯದ ಎಲ್ಲಾ ಭಾಗ, ಅದರಲ್ಲೂ ಕರಾವಳಿ ಭಾಗದಲ್ಲಿ ರಣಮಳೆ ಅಂತ ಹೇಳಬಹುದು. ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸುವಂತಹ ಮಳೆ ಬರುತ್ತೆ. ಸೊ ಸಾಕಷ್ಟು ಬಾರಿ ಏನು ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನೇನೋ ನೀಡುತ್ತೆ. ಆದ್ರೆ ಬೆಂಗಳೂರಿನ ವಿಷಯಕ್ಕೆ ಬಂದ ಅಂದ್ರೆ ಬಿಬಿಎಂಪಿ ಪ್ರತಿ ಬಾರಿ ನಾವು ಸಜ್ಜಾಗಿದ್ದೀವಿ, ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ, ಎಲ್ಲೂ ಕೂಡ ನೀರ್ ನಿಲ್ಲಲ್ಲ ಅನ್ನೋ ಒಂದು ಭರವಸೆಗಳನ್ನ ಕೊಡ್ತಾರೆ. ಆದ್ರೆ ಮಳೆ ಪ್ರತಿ ಬಾರಿ ಕೂಡ ಬಂದಾಗ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗುತ್ತೆ. ಈ ಬಾರಿ ನೂತನವಾಗಿ ಬಂದಿರುವಂತಹ ಗಂಗಾಂಬಿಕೆ ಮೇಯರ್ ಅವರಿಗೆ ಸಾಕಷ್ಟು ಸವಾಲನ್ನ ಎದುರಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಗರದಲ್ಲಿ ಏನು ಬೆಳಗಿನಿಂದ ಕೂಡ ಮಳೆ ಬಂದಿರೋ ಕಾರಣ ಸಾಕಷ್ಟು ರಸ್ತೆಗಳಲ್ಲಿ ಅಂದ್ರೆ ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ನೀರು ರಸ್ತೆಗಳಲ್ಲಿ ನಿಂತಿರುವುದೇ. ಈ ಸ್ಥಳಗಳಿಗೆ ಮೇಯರ್ ಕೂಡ ಭೇಟಿ ನೀಡಿದ್ದಾರೆ. ಸೊ ಪ್ರತಿ ಬಾರಿ ಏನಾದ್ರೂ ಮಳೆ ಆದಾಗ ಏನಾದ್ರೂ ಅವಘಡ ಸಂಭವಿಸಿದ ಅಂದ್ರೆ ಯಾರಿಗಾದ್ರೂ ಸಮಸ್ಯೆ ಆದ ಅಂದ್ರೆ ಸೊ ಅವ್ರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡೋದು, ಅವ್ರಿಗೆ ಸಾಂತ್ವನವನ್ನ ಹೇಳೋದು, ಅವ್ರಿಗೆ ಒಂದಷ್ಟು ಪರಿಹಾರವನ್ನ ಕೊಡೋದು ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೂ ಮುನ್ನ ಮಳೆ ಬರಕ್ಕೂ ಮುನ್ನ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಪ್ರತಿ ಬಾರಿ ಬಿಬಿಎಂಪಿ ವಿಫಲ ಆಗ್ತಿದೆ ಅಂತಾನೆ ಹೇಳ್ಬೋದು ನವಿತಾ.
ಸೊ ಈ ಬಾರಿ ಕೂಡ ನಾವು ನೋಡಬಹುದು, ಕಳೆದ ವಾರ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿತು, ರಸ್ತೆ ಪೂರ್ತಿ ಜಲಾವೃತವಾಯಿತು. ಅದರಲ್ಲೂ ಬಹಳ ಮುಖ್ಯವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ನಾವು ನೋಡಬಹುದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು, ಮನೆಗಳಿಗೆ ನೀರು ನುಗ್ಗಿತು. ಸೊ ಈ ರೀತಿ ಪ್ರತಿ ಬಾರಿ ಸಮಸ್ಯೆಗಳು ಎದುರಿಸ್ತಾನೆ ಇದ್ದಾರೆ ಜನಸಾಮಾನ್ಯರು, ಆದ್ರೆ ಬಿಬಿಎಂಪಿ ಮಾತ್ರ ಕೈಕಟ್ಟಿ ಕುಳಿತಿದೆ ಅಂತ ಹೇಳ್ಬೋದು. ಸೊ ಮೇಯರ್ ಈ ರೀತಿ ಈ ಬಾರಿ ಯಾವ ರೀತಿ ಸವಾಲುಗಳನ್ನ ಎದುರಿಸ್ತಾರೆ, ಎಲ್ಲೆಲ್ಲ ಮಳೆ ಆದ ನಂತರ ಹೋಗಿ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ನೀಡ್ತಾರೆ, ಅಲ್ಲಿನ ಜನರಿಗೆ ಏನು ಸ್ಪಂದಿಸ್ತಾರೆ, ಆ ನಂತರ ಅಧಿಕಾರಿಗಳ ವಿರುದ್ಧ ಏನಾದ್ರೂ ಕಠಿಣ ಕ್ರಮ ತೆಗೆದುಕೊಳ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ನವಿತಾ. ಓಕೆ, ಈಗಾಗಲೇ ಗಂಗಾಂಬಿಕೆ ಅವ್ರಿಗೂ ಕೂಡ ಮೊದಲ ಸವಾಲು ಇದು ಅಂತ ಹೇಳಿ, ಮಳೆಯನ್ನ ಎದುರಿಸುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಂತ ಹೇಳಿ. ಈಗ ಸದ್ಯಕ್ಕೆ ಎಲ್ಲಾದ್ರೂ ಏನಾದ್ರೂ ಅನಾಹುತಗಳು ಆಗಿರುವಂತಿದ್ಯಾ ಇವತ್ತಿನ ಮಳೆಗೆ, ಯಾವ ರೀತಿಗೆ ಇವತ್ತು ನಾ ಮಳೆ ಸಾಕಷ್ಟು ಕಾಲಗಳಿಗೆ ಆಗಿದ್ಯಾ ಹೇಗೆ ಅಂತ. ಎಸ್, ನಾನು ಮಾತನಾಡ್ತೀನಿ ಶಾಲಿನಿ ಇದ್ರ ಬಗ್ಗೆ ನಿಮ್ ಜೊತೆ, ಹಾಗೇನೆ ಮೇಯರ್ ಆಗಿರುವಂತಹ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ಈಗಾಗಲೇ ಹವಾಮಾನ ಇಲಾಖೆ ಇವತ್ತು ಸೂಚನೆಯನ್ನ ಕೂಡ ಕೊಟ್ಟಿದೆ, 3 ದಿನಗಳ ಕಾಲ ಕರ್ನಾಟಕದಲ್ಲಿ ಮಳೆ ಆಗುತ್ತೆ, ಜೊತೆಗೆ ಕಂಟಿನ್ಯೂ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗಿನಿಂದಲೇ ಮಳೆ ಬರ್ತಾ ಇದೆ, ಯಾವ ರೀತಿಗೆ ಬಿಬಿಎಂಪಿ ರೆಡಿ ಆಗಿದೆ ಅಂತ ಹೇಳ್ತೀರಿ ಇದನ್ನ ಎದುರಿಸೋದಿಕ್ಕೆ? ನಿನ್ನೆ ಏನ್ ಈ ಪ್ರಿಡಿಕ್ಷನ್ ಇತ್ತು 3 ದಿನಗಳ ಕಾಲ ಭಾರಿ ಮಳೆ ಅಂತ, ಇಂಜಿನಿಯರ್ಸ್ ಎಲ್ಲ ಐ ಮೀನ್ ಸ್ಟಾಮ್ ವಾಟರ್ ಇಂಜಿನಿಯರ್ಸ್ ಎಲ್ಲ ಕರೆದು ನಾನು ಮೀಟಿಂಗ್ ನಡೆಸಿದೆ. ಅದ್ರ ಪ್ರಕಾರ ಅವರು ಎಲ್ಲೆಲ್ಲಿ ಯಾವ್ಯಾವ ಮೆಷರ್ಸ್ ತಗೊಂಡಿದೀವಿ ಅಂತ ಅವರು ಹೇಳಿದ್ದಾರೆ. ಈಗಾಗ್ಲೇ ಎಲ್ಲೆಲ್ಲಿ ಏನು ನೀರ್ ಈಸಿ ಫ್ಲೋ ಆಗದೆ ಇರುತ್ತೆ ಅಲ್ಲೆಲ್ಲ ಒಂದು ಬಾಡಿಗೆಗೆ ಒಂದು ಮಿಷಿನ್ ತಗೊಂಡು ನೀರ್ನ ಡ್ರೈನ್ ಔಟ್ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇಯರ್ ಹೆವಿ ರೈನ್ಫಾಲ್ ಇಂದ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇತ್ತು, ಈಗಾಗ್ಲೇ ಸುಮಾರು ಕಡೆ ಎಲ್ಲ ಎನ್ಕ್ರೋಚ್ಮೆಂಟ್ ತೆಗೆದಿದ್ದಾರೆ. ಕೆಲವು ಕಡೆ ಇನ್ನು ಆನ್ ಗೋಯಿಂಗ್ ವರ್ಕ್ಸ್ ನಡೀತಾ ಇದೆ ಅನ್ನೋ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನಿನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ, ಏನೇ ತೊಂದರೆ ಇದ್ರು ನಾವು ಹ್ಯಾಂಡಲ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮನೆಗಳಿಗೆ ನೀರು ನುಗ್ಗಿ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಅವರು ನನಗೆ ಏನು ಹೇಳಿದ್ದಾರೆ. ಓಕೆ, ಅಂದ್ರೆ ಯಾವಾಗಲೂ ಮಳೆ ಬಂದ ಮೇಲೆ ಸಮಸ್ಯೆಗಳ ಆದ್ಮೇಲೆ ಬಿಬಿಎಂಪಿ ಎಚ್ಚೆತ್ಕೊಳ್ಳೋದು, ಇದು ಪ್ರತಿ ಸಲದ ಕತೆ ಆಗತ್ತೆ ಅಂತ ಹೇಳಿ. ಹಾಗಾಗಿ ಹವಾಮಾನ ಇಲಾಖೆ ಕೊಟ್ಟಂತಹ ಸೂಚನೆಯಾದ್ರೂ ಪರಿಗಣಿಸಿಕೊಂಡು ಈ ಸಲ ಹಾಗಿದ್ರೆ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳುವಂತಹ ಭರವಸೆ ಪ್ರಯತ್ನ. ಈಗಾಗ್ಲೇ ನಾನು ಫೀಲ್ಡ್ ಅಲ್ಲೇ ಇದ್ದೀನಿ, ಪ್ಲಸ್ ಎಲ್ಲ ಏನು ಕಂಟ್ರೋಲ್ ರೂಮ್ಗಳಿಗೂ ಕಾಲ್ ಮಾಡಿ ತಿಳ್ಕೊಂಡಿದ್ದೀನಿ, ಯಾವ್ದೇ ರೀತಿ ಅಹಿತಕರ ಘಟನೆ ನಡೆದಿಲ್ಲ ಈ ಮಳೆ ವಿಷಯವಾಗಿ. ಮತ್ತದೇ ಹೇಳಿದಾಗೆ ಅವರು ಆಕ್ಟಿವ್ ಆಗಿದ್ದಾರೆ, ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಅಂತ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಅಂದ್ರೆ ಕೆರೆ ಕೋಡಿಗಳು ಒಡೆದು ಹೋಗುವಂತದ್ದು ಅಥವಾ ಅದರಿಂದಾಗಿ ನೀರು ಹೋಗದೇ ಇರೋದಕ್ಕೆ ಆಗಿರ್ಬೋದು, ಡ್ರೈನೇಜ್ ಸಮಸ್ಯೆಗಳಿಂದಾಗಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮಸ್ಯೆಗೆ ಕಾರಣ ಆಗತ್ತೆ ಅಂತ ಹೇಳಿ. ರಸ್ತೆ ಗುಂಡಿಗಳೇ ಆಗಿರುವಂತದ್ದು, ಸೊ ಇವೆಲ್ಲವನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ಹೌದು, ಆಗಿದೆ. ಯಾವ್ದೇ ರೀತಿ ಆ ರೀತಿ ತೊಂದರೆ ಆದ್ರೂ ಅದಕ್ಕೂ ಮೆಷರ್ಸ್ ಕೂಡ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಈಗ ಇದ್ದೀರಿ ನೀವು? ಹೌದು, ಅದೇ ರೀತಿ ನಾನು ಫೀಲ್ಡ್ ಅಲ್ಲಿ ಕೂಡ ಇದ್ದೀನಿ, ಯಾವುದೇ ಅಹಿತಕರ ಘಟನೆ ನನ್ನ ಗಮನಕ್ಕೂ ಇನ್ನು ಬಂದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಗಂಗಾಂಬಿಕೆ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು. ಸಾಕಷ್ಟು ಸಿದ್ಧತೆಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ, ಪೂರ್ವ ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದೀವಿ, ಅಧಿಕಾರಿಗಳಿಗೆ ಈಗಾಗಲೇ ಎಲ್ಲಾ ಸೂಚನೆಗಳನ್ನ ಕೂಡ ನಾವು ಕೊಟ್ಟಿದೀವಿ, ಮಳೆಯಿಂದ ಆಗುವಂತಹ ಅನಾಹುತಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದೆ, ಈ ಸಲ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಬೆಂಗಳೂರಲ್ಲಿ ಮಳೆ ಬಂದರೂ ಕೂಡ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಈ ಒಂದು ಮಳೆಯಿಂದ ಸಮಸ್ಯೆಗಳು ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನ ಬಿಬಿಎಂಪಿ ತೆಗೆದುಕೊಂಡಿದೆ ಅನ್ನೋದು. ಇನ್ನು 3 ದಿನಗಳ ಕಾಲ ಕೂಡ ಮಳೆ ಬರಲಿದೆ, ಸಮಸ್ಯೆಗಳು ಇರುತ್ತಾ ಅಥವಾ ಸಮಸ್ಯೆ ಆಗದಾಗಿ ಮಳೆ ಈ ಒಂದು ಸಮಸ್ಯೆ ಇಲ್ಲದ ಹಾಗೆ ಇರುತ್ತಾ ನೋಡೋಣ. ಇದರ ಬಗ್ಗೆ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ನಿರ್ದೇಶಕರಾದ ಶ್ರೀನಿವಾಸ್ ರೆಡ್ಡಿ ನ್ಯೂಸ್ 18 ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಇವತ್ತೇನೆ ಕೆಲವು ಭಾಗದಲ್ಲಿ ಮಳೆ ಬರ್ತದೆ. ನಮ್ಗೆ ಚೆನ್ನೈಯಲ್ಲಿ ಈಗಾಗಲೇ ಮೇಲ್ಮೈ ಸುಳಿಗಾಳಿ ಇರೋದ್ರಿಂದ ಚೆನ್ನೈ ಕೋಸ್ಟಲ್ ಅಲ್ಲಿ, ಅದ್ರ ಇನ್ಫ್ಲೂಯೆನ್ಸ್ ಇಂದ ಆಗ್ಲೇ ನಮ್ಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರಿಗೆ ಕೆಲವು ಭಾಗದಲ್ಲಿ ಮಳೆ ಶುರು ಒಂದೊಂದು ಮಳೆ ಶುರುವಾಗಿದೆ. ಇದು ನಮ್ಗೆ ಕಂಟಿನ್ಯೂ ಆಗ್ತದೆ, ನಮ್ಗೆ ನಾಳೆಯಿಂದ ನಾಡದಿಂದ ಜಾಸ್ತಿ ಆಗದ್ ಬೇರೆ, ಬಟ್ ಇವಾಗ್ಲೂ ಜಾಸ್ತಿ ಮಳೆ ಬರ್ದಿದ್ರು ಅಗುರದಿಂದ ಸಾಧಾರಣ ಮಳೆ ಇರ್ತದೆ. ರಾಜ್ಯದ ದಕ್ಷಿಣ ಒಳನಾಡು, ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆ ಇರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರೋದಿಲ್ಲ, ಆದ್ರೂ ಕಂಟಿನ್ಯೂಸ್ ಆಗಿ ಒಂದು ವಾರ ನಾವು ಇವತ್ತಿಂದ ನೋಡಿದ್ರೆ ಒಂದು ವಾರ ಮಳೆ ಎಕ್ಸ್ಪೆಕ್ಟ್ ಮಾಡಬಹುದು ರಾಜ್ಯದ ದಕ್ಷಿಣ ಒಳನಾಡು ಮತ್ತೆ ಕರಾವಳಿ ಭಾಗದಲ್ಲಿ. ಅದರಿಂದ ಸ್ವಲ್ಪ
ಕಂಟಿನ್ಯೂಸ್ ಆಗಿ ಇರೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಓಕೆ, ಕರಾವಳಿ ಭಾಗದಲ್ಲಿ ಕೂಡ ಅಂದ್ರೆ ಮಳೆ ಮೀನುಗಾರರಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಆಗಿದೆ. ಅದು ನಾವಾಗಲೇ ಮೀನುಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಯಾರ್ಯಾರು ಈಗಾಗಲೇ ಸಮುದ್ರದಲ್ಲಿ ಇದ್ದಾರೆ ಮೀನುಗೆ ಇಡ್ಲಿಕ್ಕೆ, ಅವರೆಲ್ಲನೂ ವಾಪಸ್ ಬರ್ಲಿಕ್ಕೆ 6ನೇ ತಾರೀಕು 7ನೇ ತಾರೀಕು ವರ್ಷಕ್ಕೆ ವಾಪಸ್ ಬಂದ್ಬಿಡ್ಬೇಕು. ಯಾರನ್ನು ಅದಾದ ನಂತರ 10ನೇ ತಾರೀಕು ವರ್ಗೂ ಯಾರನ್ನು ಸಮುದ್ರಕ್ಕೆ ಇಳಿಬಾರದು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಆಯಾ ಡಿ ಸಿಗಳು ಅದ್ ನೋಡ್ಕೊಂತಾರೆ. ಇದ ಕಂಟಿನ್ಯೂಸ್ ಅಂದ್ರೆ ಒಂದು ವಾರ ಆದ್ಮೇಲೆ ಹೇಳೋದ್ ಕಷ್ಟ. ಇವಾಗ ನಮ್ಮ ಸೂಚನೆ ಇರೋ ಮುನ್ಸೂಚನೆ ಇರೋ ಪ್ರಕಾರ ಒಂದು ವಾರ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಇರ್ತದೆ. ಚೆನ್ನೈಯಲ್ಲಿ ಮತ್ತೆ ಕೇರಳದಲ್ಲಿ, ತಮಿಳ್ನಾಡು ಮತ್ತೆ ಕೋಲದಲ್ಲಿ ಜಾಸ್ತಿ ತೀವ್ರತೆ ಇರ್ತದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ತೀವ್ರತೆ ಇರಲ್ಲ. ಹ್ಮ್ 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 ಅದ್ರ ಎಫೆಕ್ಟ್ ಇಲ್ಲಿ ಆಗುತ್ತೆ.